ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಫುಲ್ಲು ಹಿಂಗೆ ಇದೆ ಸರ್ ಬೆಂಬಲ. ನಾನು ಹೇಳೋದೇನಿಲ್ಲ, ನೀವೇ ನೋಡ್ಕೊಳ್ಳಿ, ಕ್ಯಾಮ್ರಾ ಎತ್ತಿ ಮೇಲೆ ತೋರಿಸ್ಕೊಳ್ಳಿ, ಜನ ಎಷ್ಟು ಜನ ಇದ್ದಾರೆ, ಏನು ಹುಲ್ಮಸದಿಂದ ಏನು ಉತ್ಸಾಹದಿಂದ ಯಾವ ರೀತಿಯಲ್ಲಿ ಇದ್ದಾರೆ ಗೊತ್ತಿಲ್ಲ ಸರ್. ಆ ರೀತಿಯಲ್ಲಿ ಜನ ಉತ್ಸಾಹ ಆಗಿದೆ, ಖಂಡಿತವಾಗ್ಲೂ ತುಂಬ ಜನ ಸಪೋರ್ಟ್ ಇದೆ. ಒಂದೇನೆಂದ್ರೆ ಕೋಲಾರಲ್ಲಿ, ಕೋಲಾರ ತಾಲೂಕಲ್ಲಿ ಜನ ತುಂಬ ಒಳ್ಳೆಯವರಿದ್ದಾರೆ, ತುಂಬ ಸಪೋರ್ಟಿವ್ ಇದ್ದಾರೆ. ಆದರೆ ಅವ್ರಿಗೆ ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಅವ್ರಿಗೆ ಏನಾದರೂ ಕಷ್ಟ ಸುಖ ಬಂದಂಗೆ ನೋಡ್ಕೊಳ್ಳೋವಂಥವ್ರು ಒಂದು ನಾಯಕರು ಕರೆಕ್ಟಾಗಿ ಸಿಗಲಿಲ್ಲ. ಅದರಿಂದ ಇವತ್ತು ಎಲ್ಲರೂ ಆಚೆ ಬಂದಿದ್ದಾರೆ, ಆಚೆ ಬಂದು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ಭುತವಾದಂಥ ಒಂದು ಸ್ವಾಗತ ಇದೆ, ಅದ್ಭುತವಾದಂಥ ಒಂದು ನಮಗೆ ಹೆಂಗೆ ಸಿಗ್ತಾ ಇದೆ ಅಂತ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ. ನಿಮ್ಮ ಒಂದೇ ಅವ್ರಿಗಿಂತ ನಾ ಇವರೆಲ್ಲ ಚಿರಂಜೀವಿ ಪಾರ್ಟಿ ಕಟ್ಟಿ ಏನಾಯಿತು, ಪವನ್ ಕಲ್ಯಾಣ್ ಪಾರ್ಟಿ ಕಟ್ಟಿ ಏನಾಯಿತು, ಅಷ್ಟೇ, ಬೇರೆ ಏನಿಲ್ಲ. ಫಿಲಮ್ ಆ್ಯಕ್ಟರ್ ಬಂದಾಗ ನೋಡಿ ಜನ ಇರ್ತಾರೆ, ಅವ್ರು ನೋಡೋಕೆ ಹೋಗ್ತಾರೆ ಫಿಲಮ್ ಆ್ಯಕ್ಟರ್ ನೋಡೋದಕ್ಕೆ, ಆಯಿತಾ, ಅದು ಕಾಮನ್ ಅದು. ಇವಾಗ ಇಲ್ಲಿ ಬಂದುಬಿಟ್ಟು ಸಲ್ಮಾನ್ ಖಾನ್ ಬರಲಿ ಇಲ್ಲಿಗೆ, ಇಲ್ಲಿರೋರೆಲ್ಲ ಅಲ್ಲೇ ಇರ್ತಾರೆ, ಹೋಗಿ ಅವ್ರು ಏನಕ್ಕೆ ಹೋಗ್ತಾರೆ, ನೋಡಕ್ಕೆ ಹೋಗೋದು, ವೋಟ್ ಹಾಕೋದು ನಮಗೆ, ವೋಟ್ ಹಾಕೋದು ನಮ್ಗೆ ಪಾಸ್ ಬಿಡು. ಸಲ್ಮಾನ್ ಖಾನ್ ಅಂದ ಅಭಿಮಾನ ಹೋಗ್ತಾರೆ ನೋಡ್ತಾರೆ, ಏನು ವೋಟ್ ಹಾಕ್ತಾರೆ, ಅವ್ರಿಗೆ ವೋಟ್ ಹಾಕೋದು ನಮಗೆ ಹಂಗೆ. ಏನು ನಂಬರ್ ಒನ್ನು ಎಲೆಕ್ಟ್ರಿಕ್ ಸಿಟಿ ಕೇಬಲ್ಸು, ಎಲೆಕ್ಟ್ರಿಕ್ ಸಿಟಿ ಕೇಬಲ್ಸ್. ನಂಬರ್ ಸೆಕೆಂಡು ಡ್ರೈನೇಜಸ್, ಟೋಟಲ್ ಡ್ರೈನೇಜಸ್ಸು ಬ್ಲಾಕ್ ಆಗ್ಬಿಟ್ಟಿದೆ, ಎಲ್ಲೂ ಹೋಗ್ತಾನೆ, ಎಲ್ಲ ಸ್ಟಾಗ್ನೆಟ್ ಆಗಿಬಿಟ್ಟಿದೆ, ಸ್ಟಾಗ್ನೆಟ್. ಅದು ಬಿಟ್ಟು ರೋಡ್ಸ್ ಹಾಕಿದ್ದಾರೆ, ಎಲ್ಲ ಹೋಗಿದೆ ರೋಡ್ಸಲ್ಲಿ ಹಾಕಿದ್ದಾರೆ, ರೋಡ್ಸ್ ಹೋಗಿದೆ. ಇದನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಸಾಲ್ವ್ ಮಾಡಬೇಕು. ನನಗೆ ಗೊತ್ತಿರೋ ಪ್ರಕಾರವಾಗಿ ಟೌನ್ ಎಲ್ಲ ಸರಿಪಡಿಸ್ಬೇಕಂದ್ರೆ 500 ಕೋಟಿ ಬೇಕು. 500 ಕೋಟಿ ಇದ್ದರೆ ಟೌನ್ ಸರಿ ಮಾಡೋಕ್ಕಾಗುತ್ತೆ, ಖಂಡಿತ ನಾನು ಗೆಲ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದೇ ಬರುತ್ತೆ. 500 ಕೋಟಿ ಇಲ್ಲಾಂದ್ರೆ 1,000 ಕೋಟಿ ನಾನು ಲೆಟ್ರ್ ಎತ್ಕೊಂಡು ಹಂಗೆ ಹಾಕಿದ್ರೆ ದುಡ್ಡು ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಸರ್, ತೊಂದರೆನೇ ಇಲ್ಲ, ಈಸಿಯಾಗಿ ಮಾಡ್ತೀವಿ ಕೆಲಸ ನಾವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.